ಆತ್ಮೀಯ ಸುಸಂಸ್ಕೃತ ವಿಡಿಯೋ ವೀಕ್ಷಕರಿಗೆ ಸುಸ್ವಾಗತ. ತುಂಬ ಹೆಮ್ಮೆ ವಿಚಾರ ಏನು ಅಂದರೆ 378 ಸಂಚಿಕೆಗಳು ವಿವಿಧ ವಿಭಾಗಗಳಲ್ಲಿ. ಅದೇ ನನ್ನ ಹೇಳೋದಕ್ಕೆ ಒಂದು ಸಂಖ್ಯೆ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಶಿವಶಕ್ತಿ ಕಲಾ ಕೇಂದ್ರದ ಮೂಲಕ ಅನ್ನೋದು ಬಹಳ ಮುಖ್ಯ. ಇದಕ್ಕೆ ಕಾರಣ ತಾಯಿ ಆಶೀರ್ವಾದ. ನಾವು ಈಗ ತಾನು ವಿಜಯದಶಮಿ ಮುಗಿಸಿ 6.5 ತಿಂಗಳಿಂದ ಈ ಒಂದು ಸುಖಕರವಾದಂಥ ನಾದಯಾತ್ರೆ ನಾವು ಮಾಡ್ಕೊಂಬರ್ತಾ ಇರೋದು. ಈಗ ತ್ಯಾಗರಾಜರು ಮತ್ತು ಮನಸ್ಸು ರಾಮಾನುಗ್ರಹದ ಮೂಲಕ ತ್ಯಾಗರಾಜರ ಆರಾಧ್ಯ ದೇವ ಶ್ರೀರಾಮ ಅವನು ನಾದ ಲೌಲುಡೈ ಬ್ರಹ್ಮಾನಂದ ನಮಗೆ ಅದರಿಂದ ಆಗಿ ಜಗನ್ಮೋಹಿನಿ ರಾಗದ ಶೋಭಿಲ್ಲ ಸಪ್ತಸ್ವರ ಆ ಸಾಮವೇದದ ಉಪವೇದವಾದಂಥ ಗಾಂಧರ್ವ ವೇದದಲ್ಲಿ ಹೇಳಿರುವ ಎಲ್ಲ ವಿಚಾರಗಳನ್ನು ನಾವು ತ್ಯಾಗರಾಜರ ಅವರು ಹೇಗೆ ನಾದಾನುಸಂಧಾನ ಮಾಡಿ ನಾದೈಕ್ಯರಾದರು ನಾದ ಬ್ರಹ್ಮಾನಂದ ಸ್ವಾಮಿಗಳಾಗಿ ಅಂತಹ ಮಹಾನುಭಾವರನ್ನ ಸ್ಮರಿಸ್ತಾ ಮುಂದಕ್ಕೆ ಅವರ ಮನಸ್ಸನ್ನು ಇಂಗಿತ ಅವರ ಕೃತಿಗಳ ಮೂಲಕ ತಿಳ್ಕೊಳ್ತಾ ನಾವು ಮುಂದೆ ಸಾಗ್ತಾ ಇದ್ದೀವಿ. ಈ ಒಂದು ಸುಖಕರವಾದಂಥ ನಾದಯಾತ್ರೆ ನಾದಯಾತ್ರೆಯಲ್ಲಿ ನಾವು ಮುಂದೆ ಅವರ ಮನಸ್ಸನ್ನು ಶೋಭಿಲ್ಲು ಸಪ್ತಸ್ವರದಿಂದ ತಿಳಿದಾದ ಮೇಲೆ ಇನ್ನೊಂದು ಅವರು ರಾಮ ಸರ್ವಸ್ವ. ಆದ್ದರಿಂದ ಆ ರಾಮನ ಗುಣಗಳನ್ನು ಅವರು ಹೇಗೆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚಿಕ್ಕ ಮಕ್ಕಳಾಗಿದ್ದಾಗ ಸುಮಾರಾಗಿ ನಮಗೆಲ್ರಿಗೂ ಹೇಳ್ಕೊಡ್ತಾ ಇದ್ದಿದ್ದೇನಪ್ಪ ಅಂದರೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಅಂತ. ಇಟ್ ಅಪಿಯರ್ಸ್ ಟು ಬಿ ವೆರಿ ಸಿಂಪಲ್. ಇದಕ್ಕೆ ಎಷ್ಟು ವೈಡ್ ಮೀನಿಂಗ್ ಇದೆ ಅಂದರೆ ಈ ರಾಮಾಯ ರಾಮಭದ್ರ ಇದು ಇದರ ಅರ್ಥ ನಾನು ಒಂದು ಕಡೆ ಗುರುತಾಕ್ಕೊಂಡಿದ್ದೀನಿ ಅದನ್ನು. ಒಂದು ಭಾರತೀಯ ಸಂಸ್ಕೃತಿ ಅನ್ನೋ ಒಂದು ಪುಸ್ತಕದಲ್ಲಿ ಅದನ್ನು ಅದು ಹಾಗೇ ಇದೆ. ಅದರ ಅರ್ಥ ನಿಮ್ಗೆ ಹೇಳ್ತೀನಿ, ಸುಂದರ ಶ್ಲೋಕದ ಅರ್ಥ. ಯಾಕೆಂದರೆ ನೆನ್ನೆ ಮೊನ್ನೆ ಹೇಳಿದಾಗ ಸರ್ ಮಕ್ಕಳಿಗೆ ನಾವು ತುಂಬ ಹೇಳ್ಕೊಡುವಂಥ ಸಣ್ಣ ಸಣ್ಣ ಶ್ಲೋಕಗಳನ್ನು ನೀವು ಸ್ವಲ್ಪ ಹೇಳಿದ್ರೆ ಅನುಕೂಲ ಆಗುತ್ತೆ ಅಂತ. ರಾಗದಲ್ಲಿ ಹೇಳೋಕ್ಕಾದರೆ ಏನಾಗುತ್ತೆ, ಎಲ್ರಿಗೂ ರಾಗದಲ್ಲಿ ಸ್ವಲ್ಪ ಸಂಗೀತದ ಜ್ಞಾನ ಜಾಸ್ತಿ ಇರಬೇಕಾಗುತ್ತೆ. ಆದರೆ ಒಂದು ಚಾಂಟಿಂಗ್ ಟೈಪಲ್ಲಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ ಈ ಚಾಟಿಂಗ್ ಟೈಪ್ನಲ್ಲಿ ಹೇಳ್ಕೊಡ್ಬೋದು. ಅದರಿಂದ ಒಂದು ಇಂಥ ಸಂದರ್ಭದಲ್ಲಿ ತ್ಯಾಗರಾಜರ ರಾಮಾಯಣ ತ್ಯಾಗರಾಜರ ಒಂದು ವಿಚಾರ ಮಾತಾಡ್ತಿರುವಾಗ ಅದನ್ನು ಜ್ಞಾಪಕ ಬಂದಾಗ ನಾನು ಹೇಳ್ಕೊಳ್ತಾ ಇದ್ದೀನಿ. ಅದೇ ಅಲ್ಲಿ ಈ ಶ್ಲೋಕದ ಅರ್ಥ ರಾಮನನ್ನು ಯಾರ್ಯಾರು ಹೇಗೆ ಹೇಗೆ ಸಂಬೋಧಿಸ್ತಿದ್ರು ಅನ್ನೋದು ಒಂದು ವಿಚಾರ ಇಲ್ಲಿ ಬರುತ್ತೆ. ರಾಮಾಯ ಮೊದಲನೇದು ಅನ್ನು ರಾಮನ ತಂದೆ ತಾಯಿಗಳು ರಾಮಾಯ ಅಂತ ಕರೀತಾರೆ. ರಾಮಭದ್ರಾಯ ಅನ್ನೋದು ಅರಮನೆಯ ಅಯೋಧ್ಯೆಯ ಹಿರಿಯ ಅಧಿಕಾರಿಗಳು. ಆಮೇಲೆ ರಾಮಚಂದ್ರಾಯ ಅಂತ ಕರಿತಾ ಇದ್ದಿದ್ದು ಜನಸಾಮಾನ್ಯರು. ವೇದಸೆ ಅಂತ ವಸಿಷ್ಠಾದಿ ಮಹರ್ಷಿಗಳೆಲ್ಲ ವೇದಸೆ ಅಂತ ಕರೀತಿದ್ದು. ರಘುನಾಥಾಯ ಅಂತ ಕರೀತಿದ್ದು ರಾಜರ ಸಂಬಂಧಿಗಳು. ಹಾಗೂ ನಾಥಾಯ ಅಂತ ಕರೀತಾ ಇದ್ದಿದ್ದು ಸೀತಾಮಾತೆ. ಸೀತಾಪತೇ ನಮಃ ಅಂತ ಕರೀತಿದ್ದವರು ಸೀತೆಯ ತೌರುಮನಿಯವರು, ಅಂದರೆ ಮಿಥಿಲಾನಗರದ ಜನಕರಾಜನ ಕಡೆಯವರು ಸಂಬೋಧಿಸ್ತಾ ಇದ್ದಿದ್ದು ಸೀತಾಯ ನಮ್ಮ ಸೀತೆ ಗಂಡ ಅಂತ. ಅಂದರೆ ಒಂದು ನೋಡಿ ಮಕ್ಕಳಿಗೆ ಇದೆಷ್ಟು ಚೆನ್ನಾಗಿ ಈ ಕೇಳಿದೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ ಹೇಳ್ಕೊಟ್ರೆ ಈ ಹೋ ಇದಕ್ಕೆ ಇಷ್ಟೊಂದು ವಿಚಾರ ನೋಡಿ, ಹೋಲ್ ಒಂದು ರಾಮನ ಒಂದು ವಿಚಾರನೇ ಒಂದು ಸಣ್ಣ ಶ್ಲೋಕದಲ್ಲಿ ನಮಗೆ ಗೋಚರವಾಗುತ್ತೆ. ಇದು ಇನ್ನೂ ಒಂದು ರಾಮನ ಮಹಿಮೆ. ಈಗ ನನ್ನ ಮುಂದಿನ ಒಂದು ಕೃತಿ ತಗೊಳ್ಳೋದಕ್ಕೆ ಮುಂಚೆ ರಾಮನ ಮಹಿಮೆ, ರಾಮನ ಎಲ್ಲ ಕಲ್ಯಾಣವನ್ನು ಕೊಂಡಾಡಿರ್ತಕ್ಕಂಥದ್ದು ಒಂದು ಅದು ಒಂದು ತಾರಕವು ಬ್ರಹ್ಮ ರಾಮನೇ ಬ್ರಹ್ಮ. ನಾವು ಬ್ರಹ್ಮಾನಂದ ಮಂದಮೆ ಓ ಮನಸ ಅಂತ ಹೇಳಿದ್ರಿಂದ ಅಲ್ಲಿ ತಾರಕ ಮಂತ್ರ, ಈ ಮಂತ್ರವನ್ನು ಶಿವ ಗಂಗಾ ನದಿ ತೀರದಲ್ಲಿ ಪ್ರತಿಯೊಬ್ಬರಿಗೂ ಅವನ ಮರಣಕಾಲದಲ್ಲಿ ಬೋಧಿಸ್ತಾನೆ. ಆದ್ದರಿಂದ ರಾಮನಾಮವು ಒಂದು ಮೋಕ್ಷಕ್ಕೆ ಸಾಧನೆ. ಇದು ತ್ಯಾಗರಾಜರ ಸಿದ್ಧಾಂತ ಕೂಡ. ಶಿವ ರಾಮನ ಮಹಿಮೆಯನ್ನು ಶಿವ ಹೇಳೋದು. ಇಲ್ಲಿ ನಾನು ಹಿಂದೆ ಹೇಳಿದೆ ರಾವಣ ರಾವಣೇಶ್ವರ ಅಂತ ಶಿವಭಕ್ತ. ಅದರಿಂದ
ನಮಗಲ್ಲಿ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಶಿವಸ್ಯ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯ ಶಿವ ಅಂತ. ಶಿವ ಹರ ಹರಿಗೆ ಭೇದ ಏನಿಲ್ಲ. ಇಲ್ಲಿ ಶಿವ ರಾಮನಾಮ ಮಹಿಮೆಯನ್ನು ರಾಮ ರಹಸ್ಯೋಪನಿಷತ್ ಅಂತ, ಅದರಲ್ಲಿ ಪಾರ್ವತಿ ಬಳಿ ಹೀಗೆ ಹೇಳ್ತಾನೆ, ಅದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನಮೇ. ಇದು ನಮಗೆ ಎಲ್ರಿಗೂ ಅಂದ ಅಂತಹ ರಾಮನಾಮದ ಮಹಿಮೆಯನ್ನು ಕೊಂಡಾಡ್ತಕ್ಕಂಥ ಒಂದು ಕೃತಿ ತಿಳಿಸಿ ರಾಮ ಚಿಂತನತು. ಯಾಕಂದ್ರೆ ಅದರ ಮನಸ್ಸಿನ ಸಂಬಂಧಪಟ್ಟದ್ದು. ಅದಕ್ಕೆ ಈ ಹಿನ್ನೆಲೆ ಹೇಳಿ ಶೋಭಿಲ್ಲು ಸಪ್ತಸ್ವರಗಳ ಮೂಲಕ ನಾವು ಅನೇಕ ಕೃತಿಗಳನ್ನು ಅವರು ರಚಿಸಿ ತಮ್ಮ ಆರಾಧ್ಯ ದೈವ ಶ್ರೀರಾಮನನ್ನು ನಾನು ಹೀಗೆ ಹೇಳಿದ ಇದು ರಾಮಾಯ ರಾಮಭದ್ರಾಯ ಹಾಗೂ ಶಿವ ರಾಮ ರಹಸ್ಯೋಪನಿಷತ್ತಿನಲ್ಲಿ ಹೇಳಿರುವಂಥದ್ದನ್ನು ಇದನ್ನು ನಾವು ಸ್ಮರಣೆ ಮಾಡಿಕೊಂಡು ಮುಂದಕ್ಕೆ ಹೋದರೆ ಶ್ರೀರಾಮನನ್ನು ಇನ್ನೂ ತ್ಯಾಗರಾಜರು ಹೇಗೆ ಹೊಗಳಿದ್ದಾರೆ ಅಂತ ಒಂದು ಕೃತಿ ಪೂರ್ಣ ಚಂದ್ರಿಕೆಯರಾಗದ ತಿಳಿಸಿ ರಾಮ ಚಿಂತನತು. ಈ ಕೃತಿಯಲ್ಲಿ ಈ ತಿಳಿಸಿ ರಾಮ ಚಿಂತನತು ಕೃತಿಯಲ್ಲಿ ಮನಸ್ಸು ಅನ್ನೋದು ಬಹಳ ಚಂಚಲ ಅನ್ನೋದು ಇನ್ನೊಂದು ಸತಿ ಒತ್ತಿ ಒತ್ತಿ ಹೇಳ್ತಾರೆ. ಅದು ಮರ್ಕಟದಂತೆ ಅದು ತಿಳಿಸಿ ರಾಮ ಚಿಂತನತು ಅದು ಬೇರೆ ಬೇರೆ ಕಡೆಗೆ ಹೋಗದಂತೆ ಏನು ಮಾಡಬೇಕಾಗಾರೆ ಈ ಮನಸ್ಸನ್ನು ಹೇಗಪ್ಪ ಅದನ್ನ ಕಂಟ್ರೋಲ್ ಹೌ ಟು ಕಂಟ್ರೋಲ್ ದಿಸ್ ಮೈಂಡ್ ಅನ್ನೋದನ್ನ ತ್ಯಾಗರಾಜರು ಚೆನ್ನಾಗಿ ಚಿಂತಿಸಿ ನೋಡಿ ಸುಮ್ಮನೆ ಹೇಳ್ತಾರೆ ಚೆನ್ನಾಗಿ ಈ ಮನಸ್ಸು ಬೇರೆ ಕಡೆಗಳಿಗೆ ಹೋಗದಂತೆ ಅದು ಮರ್ಕಟದಂತೆ ಕಪಿ. ಅದರಿಂದ ಅದು ಅವರು ಈ ಮನಸ್ಸು ಅವ್ರಿಗೆ ಹಾಗೆ ಬರಬೇಕಾದ್ರೆ ಕಪಿ ಅಂತ ಹೇಳಬೇಕಾದ್ರೆ ಕಿಷ್ಕಿಂದ ಕಾಂಡನ ಪಾರಾಯಣ ಮಾಡ್ತಾಯಿದ್ರು ತ್ಯಾಗರಾಜರು ರಾಮಾಯಣದ ಭಾಳ ಸುಂದರವಾದ ಅದಕ್ಕೆ ಅದು ಸುಂದರಕಾಂಡ ಅಂತಲೂ ಕೂಡ. ಸುಂದರಕಾಂಡ ಅಂದರೆ ಆ ವಾಲಿ ಸುಗ್ರೀವರ ಸಖ್ಯ ಆಗಿ ಕಪಿಗಳು ಅಂದರೆ ನಾವು ನಿಜವಾಗಲು ಹನುಮಂತ ಅವು ಅದು ಎಷ್ಟು ಚೆನ್ನಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನು ವರ್ಣಿಸಿದ್ದಾರೆ ಅಂದರೆ ಪಾರಾಯಣಕ್ಕೆ ನಿಜವಾದವು ಕೂಡ ಅದಕ್ಕೆ ಹೆಸರೇ ಸುಂದರಕಾಂಡ. ಅಲ್ಲಿ ಅವ್ರು ಹೇಳ್ತಾರೆ ಮನಸ್ಸು ಅನ್ನೋದನ್ನು ಚೆನ್ನಾಗಿ ಧ್ಯಾನಿಸೋ ಮನಸ್ಸೇ ಎಂದು ಮನಸ್ಸನ್ನೇ ಕೇಳ್ಕೊಂಡಿದ್ದಾರೆ ಮನಸ್ಸು ಕೇಳ್ಕೊಳ್ತಾರೆ ಏನಂತ ಹೇಳಿ ರಾಮ ಅನ್ನೋ ಪದಕ್ಕೆ ಹಲವಾರು ಅರ್ಥಗಳುಂಟು. ನಾನು ಏನು ಹೇಳಿದೆನ ರಾಮಾಯ ರಾಮಭದ್ರಾಯ ತ್ಯಾಗರಾಜರು ರಾಮಾಯಂದು ಹೇಳಬೇಕಾದ್ರೆ ತ್ಯಾಗರಾಜರೇ ಹೇಳಬೇಕಾದ್ರೆ ಅದು ಆ ಪರಬ್ರಹ್ಮ ಶ್ರೀರಾಮನೇ ಹೊರತು ಇನ್ಯಾರೂ ಬೇರೆ ಇಲ್ಲ ಅಂತಾರೆ. ದಟ್ ಈಸ್ ವಾಟ್ ಯು ಆರ್ ಯು ಅಂತ ನಾವು ಹೇಳ್ತೀವಲ್ಲ ಯು ಆ್ಯಂಡ್ ಯು ಆ್ಯಂಡ್ ಯು ಓನ್ಲಿ ರಾಮರಿಗೆ ತ್ಯಾಗರಾಜರಿಗೆ ರಾಮ ಶ್ರೀರಾಮ ಸರ್ವಸ್ವ ಎಂಬುದು ಹಲವಾರು ವಿವರಣೆ ಅವರಿಗೆ ರಾಮನ್ನ ಪರ್ಸನಿಫೈ ಮಾಡೋದಕ್ಕೆ ಅವನ್ನ ರಾಮನಾಮನ ಹೇಳೋದಕ್ಕೆ ಅವ್ರಿಗೆ ಎಷ್ಟೇ ಕೃತಿಗಳು ಮಾಡಿದ್ರು ಅವ್ರಿಗೆ ತೃಪ್ತಿ ಆಗಿಲ್ಲ. ಅದು ಒಂದು ಸಿ ಆ ರೀತಿ ಅವರಿಗೆ ರಾಮನಾಮನ ಹೊಗಳೋದು ನಾನು ಇನ್ನೂ ಕಡಿಮೆ ಅಂತ ಅನ್ನೋ ಭಾವನೆ ಯಾವಾಗಲೂ ಬರ್ತಾ ಇತ್ತಂತೆ. ಅದನ್ನು ಹೇಳೋದಕ್ಕೆ ಅವರು ಹಲವಾರು ವಿವರಣೆ ಉದಾಹರಣೆಗಳೊಂದಿಗೆ ಕೃತಿ ರಚಿಸಿದ್ದಾರೆ. ಮಹಾ ಸಾಧಕರಾದಂಥ ತ್ಯಾಗರಾಜರಿಗೆ ಮನಸ್ಸಿನ ಚಾಂಚಲ್ಯದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಮನಸ್ಸು. ಅದು ಯಾರು ತಮ್ಮ ಮನಸ್ಸನ್ನು ತಾವು ಚೆನ್ನಾಗಿ ಅರ್ತ್ಕೊಂಡಿರ್ತಾರೋ ಅವರು ಇನ್ನೊಬ್ಬರ ಮನಸ್ಸನ್ನು ಚೆನ್ನಾಗಿ ತಿಳ್ಕೊಬೋದು. ಮನಃಶಾಸ್ತ್ರಜ್ಞರೆಲ್ಲ ತಿಳಿಲೇಬೇಕಾದದ್ದು ಇಂಥ ವಿಚಾರಗಳು. ಅದಕ್ಕೆ ಆದಿತ್ಯ ಹೃದಯ ಅದನ್ನು ಮನಃಶಾಸ್ತ್ರಜ್ಞರು ಓದಲೇಬೇಕಾದಂಥದ್ದು. ಸೊ ಇವೆಲ್ಲ ಆಧ್ಯಾತ್ಮ ರಾಮಾಯಣ ಮನಃಶಾಸ್ತ್ರಜ್ಞರು ತಿಳ್ಕೊಳ್ಬೇಕಾದಂಥದ್ದು. ಹೀಗೆ ಮನಸ್ಸನ್ನು ನಾವು ಏಕಾಗ್ರತೆಯಲ್ಲಿ ಇಟ್ಕೊಳ್ಳೋದು ಹೇಗೆ, ಆ ಮನಸ್ಸಿನ ಚಾಂಚಲ್ಯವನ್ನು ಒಂದು ಹದಕ್ಕೆ ತರೋದು, ಮನಸ್ಸನ್ನು ಹದಕ್ಕೆ ತರೋದು ಅಂತ, ಮನಸ್ಸನ್ನು ಹದ ತರೋದು ಹೇಗೆ, ಈ ರೀತಿ ಶ್ರೀರಾಮನ ಹೊರತೆ ಅವ್ರಿಗೆ ಅದಕ್ಕೆ ಸಾಧ್ಯ ಯಾರು ಅಂದರೆ ಶ್ರೀರಾಮನಂಥ ಒಬ್ಬ ಸೈಕಿಯಾಟ್ರಿಸ್ಟ್. ಆ ರಾಮನಾಮದ ಮಹಿಮೆ ಅದು ಬಹಳ ಅವ್ರಿಗೆ ಚೆನ್ನಾಗಿ ಮನಸ್ಸಿನ ಚಾಂಚಲ್ಯದ ಬಗ್ಗೆ ಗೊತ್ತಿತ್ತು. ಅದನ್ನು ಶ್ರೀರಾಮ ಅನ್ನೋ ಒಂದು ದೊಡ್ಡ ಒಂದು ಬಂಡೆ ಅದೊಂದು ಪರ್ವತ ಅದಕ್ಕೆ ಮನಸ್ಸನ್ನು ಕಟ್ಟುಬಿಟ್ರೆ ಹಿಮಾಲಯಕ್ಕೆ ಒಂದು ದಾರ ಕಟ್ಟಿ ರಾಮನಾಮ ಎಂಬ ಒಂದು ಹಗ್ಗವನ್ನು ಕಟ್ಟುಬಿಟ್ರೆ ಮನಸ್ಸು ದೃಢವಾಗಿ ನಿಂತ್ಕೊಳ್ಳುತ್ತೆ ಎನ್ನುವ ಮಟ್ಟಕ್ಕೆ ಅವರು ಹೇಳ್ಕೊಂಡು ಹೋಗ್ತಾರೆ. ಉದಾಹರಣೆಗಳೊಂದಿಗೆ ಹಲವಾರು ಕೃತಿಗಳಿದೆ, ಅವುಗಳನ್ನೆಲ್ಲ ನಾನು ಈಗ ಉದಾಹರಿಸೋಕೆ ಹೋಗಲ್ಲ. ಇದರ ಅಂದ್ರ ಅರ್ಥ ಯಾರೇ ಆಗಲಿ ಯಾವುದನ್ನೇ ಆಗಲಿ ಪೂರ್ವಾಪರಗಳನ್ನು ಚೆನ್ನಾಗಿ ಯೋಚಿಸಿ ಸಡನ್ನಾಗಿ ನಾವು ಕೆಲವು ನಿತ್ಯ ಜೀವನದಲ್ಲಿ ಕೆಲವರ ಬಗ್ಗೆ ಒಂದು ಅಭಿಪ್ರಾಯನ ನಾವು ಮನಸ್ಸಿಗೆ ಉದ್ಘಾಟ ಮಾಡ್ಕೊಂಬಿಟ್ಟಿರ್ತೀವಿ. ಅದು ಒಂದು ಬ್ಯಾಡ್ ಫೌಂಡೇಶನ್ ಮೇಲೆ ಅವ್ರನ್ನ ನಾವು ಪೋರ್ಟ್ರೇ ಮಾಡಿಬಿಡ್ತೀವಿ. ಅದು ಬಹಳ ಕೆಲವು ಸತಿ ಅನಾಹುತಕ್ಕೆ ಕಾರಣ ಆಗಿಬಿಡುತ್ತೆ. ವ್ಯಕ್ತಿನ ನಾವು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರೋದಿಲ್ಲ. ಯಾವುದೋ ಒಂದು
ಒಂದೇ ಒಂದು ವಿಚಾರದಿಂದ ಅವ್ರು ಹೀಗೆ ಅವ್ರು ಹಾಗೆ ಹೀಗೆ ಅಂತ ಗಾಳಿ ಗೋಪುರ ಕಟ್ಕೊಂಡು ಹೊರಟೋಗಿ ಅವ್ರ ಮೇಲೂ ಒಳ್ಳೆಯ ಅಭಿಪ್ರಾಯವೂ ಅಷ್ಟೇ ಕೆಟ್ಟ ಅಭಿಪ್ರಾಯವೂ ಅಷ್ಟೇ ಅದು ನಮಗೆ ಕೆಲವು ಸತಿ ಮಾರ್ಕ್ ಆಗಿಬಿಡುತ್ತೆ. ಅದನ್ನು ಸೂಚ್ಯವಾಗಿ ತ್ಯಾಗರಾಜರು ಹೇಳಿದ್ದಾರೆ. ಒಂದು ಅಭಿಪ್ರಾಯನ ನಾವು ವ್ಯಕ್ತಿ ಮೇಲೆ ತಿಳ್ಕೊಬೇಕಾದ್ರೆ ಶ್ರೀರಾಮನ ಅರ್ಥಕೊಳ್ಳಿ. ಆವಾಗ ಶ್ರೀರಾಮ ನಿಮಗೆ ಅದಕ್ಕೆ ನಾವೆಲ್ಲ ನಿಮ್ಗೆ ಎಷ್ಟು ಜನ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ, ಹಿಂದೆ ನಮಗೆ ಎಣ್ಣೆ ಸ್ನಾನ ಮಾಡಿಸ್ತಿದ್ದ ಕೊನೇನು ಒಂದು ಮೂರು ಚೊಂಬು ಹಿರಿಯರು ಹಾಕ್ಬಿಟ್ರು ಶ್ರೀರಾಮ್ ರಕ್ಷೆ ಅಂತ ಒಂದು ಚೊಂಬೆ ಹಾಕೋರು ಬಿಸಿ ಬಿಸಿಯಾಗ. ನಾವೆಲ್ಲ ಏನೂ ಜ್ಞಾಪಕದಲ್ಲಿದ್ದಾಗ ತುಂಬ ಬಿಸಿ 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 ಅಂತ ಮಕ್ಳು ಅಂತಿದ್ದರು. ಆಗ ಕೊನೇದು ಒಂದು ಮೂರು ಚೊಂಬನ ತುಂಬ ಬಿಸಿಯಾಗಿರೋದನ್ನ ಬೇರೆ ಕಡೆ ಇಟ್ಕೊಂಡಿರು ಶ್ರೀರಾಮ್ ರಕ್ಷೆ ಅಂತ ಹಾಕ್ಬಿಟ್ರು. ಅಂದರೆ ರಾಮನ ನಾಮ ಹೇಳಿ ಅದು ರಕ್ಷೆ ಅಂತ. ಆ ದೃಷ್ಟಿಯಿಂದಲೇ ಇವರು ಇದರ ಅಂಥ ಅರ್ಥ ಯಾರೇ ಆಗಲಿ ನಾವು ಯಾರನ್ನೇ ಒಬ್ಬ ವ್ಯಕ್ತಿನ ಪೂರ್ವಾಪರ ಇಲ್ಲದೇನೆ ಅವ್ರು ಹೀಗೆ ಒಂದು ಒಪಿನಿಯನ್ನು ನಾವು ಆ ಒಪಿನಿಯನ್ ಕೆಲವು ಸಂದರ್ಭದಲ್ಲಿ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾವು ಪೂರ್ಣವಾಗಿ ಒಬ್ಬ ವ್ಯಕ್ತಿಗೆ ಗೊತ್ತಿರೋದಿಲ್ಲ, ಯಾವುದು ಒಂದು ಘಟನೆಯಿಂದ ಅವ್ರು ಹೀಗೆ ಅವ್ರು ಹಾಗೆ ಅಂತ ಕಲ್ಪನೆ ಮಾಡ್ಕೋಬೇಡಿ ಅಂತ ತಮ್ಮ ಮನಸ್ಸಿಗೆ ಹೇಳ್ಕೊಳ್ತಾರೆ ಅವರು. ಆಗ ಇದು ನಮಗೂ ಒಂದು ಪರಿಪಾಠ. ತ್ಯಾಗರಾಜರಂಥ ಮಹಾನುಭಾವರು ಹೇಳಿದ ಮೇಲೆ ಶ್ರೀರಾಮನ ಬಗ್ಗೆ ಅವ್ರು ತಿಳ್ಕೊಂಡಿರೋದು ಅಂತ ಮಹಾನುಭಾವರು ಹೇಳಿದಾಗ ನಾವು ಎಲ್ಲ ಕೂಡ ನಮ್ಮ ಮನಸ್ಸಿಗೆ ಈ ರೀತಿ ಯಾವುದಾದ್ರು ಒಂದು ಒಂದು ಕೆಟ್ಟ ಅಭಿಪ್ರಾಯಗಳು ಯಾವುದಾದ್ರು ವ್ಯಕ್ತಿಗಳ ಮೇಲಿದ್ದರೆ ಅವರ ಪೂರ್ವಾಪರ ಅಂದರೆ ಅವರು ಯಾಕೆ ಹೀಗಾದರೂ ವ್ಯಕ್ತಿ ಈ ಮಾತು ಇವ್ರು ಹೀಗೆ ಆಡಬೇಕಾದ್ರೆ ಯಾವುದು ಇದಕ್ಕೆ ಏನು ಹಿಂದಿನ ಘಟನೆ ಏನು ನಾನು ಅದಕ್ಕೆ ಏನು ಮಾಡಿದ್ದೀನಿ ನನ್ನ ಕಾಂಟ್ರಿಬ್ಯೂಷನ್ ಏನು ಆಮೇಲೆ ನನ್ನ ತಿಳುವಳಿಕೆ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿ ಮೇಲೆ ಆಮೇಲೆ ಅವರ ಹಿನ್ನೆಲೆ ಅವರು ಹೀಗಾಡಬೇಕಾದ್ರೆ ಹಿಂದೆ ಯಾರು ಇವ್ರು ಹೇಗೆ ಮಾಡಿದ್ರು ಅಂತ ಒಂದು ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಅದಕ್ಕೊಂಚೂರು ಅದಕ್ಕೆ ಮೌನ. ಆ ಟೈಮ್ನಲ್ಲಿ ಮಾತು ಬಂದಾಗ ಅದಕ್ಕೆ ಹೇಳ್ತಾರೆ ಕೋಪ ಬಂದಾಗ ಒಂದು ಸ್ವಲ್ಪ ಏನೂ ಆಗದೆ ಇದ್ದರೆ ಮೌನಕ್ಕೆ ಹೊಟ್ಟೋಗಿತ್ತು. ಮೌನ ಮೌನ ನಿಜ ಮೌನಕ್ಕೆ ಹೋಗೋದಿದೆಯಲ್ಲ ಅದು ನಮಗೆ ಎಷ್ಟೋ ಅರ್ಥಗಳನ್ನು ಆ ಟೈಮ್ಲಿಯಾಗಿ ಏನೂ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಅವರು. ಆಗ ಅವರು ಶ್ರೀರಾಮನಾಮ ಸ್ಮರಣೆ ಕೊಟ್ಟಂತೆ ಸ್ಮರಣೆ ಸುಖಂ ಅಂತ ಒಂದು ಬರ್ತದೆ. ಇಲ್ಲ ಇಲ್ಲ ಹೇಳ್ತಾ ಇಲ್ಲ, ಅದು ಜನರಂಜನೆಯಲ್ಲಿದೆ. ಸ್ಮರಣೆ ಸುಖಂ ರಾಮನಾಮನ ಸ್ಮರಣೆ ಮಾಡ್ಕೊಂಬಿಟ್ರೆ ಅಂದರೆ ಆ ಒಂದು ಗಳಿಗೆ ಒಂದು ಆ ಒಂದು ಗಳಿಗೆ ಪಾಸ್ ಆಗಿಬಿಡಲಿ ನೋಡಿ ನಿಮ್ಗೆ ಎಷ್ಟೋ ಆಗೋ ಅನಾಹುತಗಳು ತಪ್ಪೋಗುತ್ತೆ. ಆಮೇಲೆ ಒಂದು ಸ್ವಲ್ಪ ಗೊತ್ತಿರೋರ ಬಗ್ಗೆ ಅವ್ರ ವಿಚಾರನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ತಿಳುವಳಿಕೆ ಮಾಡಿಕೊಂಡ್ರೆ ನಮ್ಮ ಅಭಿಪ್ರಾಯನೇ ಚೇಂಜ್ ಮಾಡ್ಕೋಬೋದು ಅನ್ನೋದನ್ನು ಅವರು ಪೂರ್ವಾಪರಗಳನ್ನು ಚೆನ್ನಾಗಿ ಯೋಚಿಸಿ ದುಡುಕದೆ ತೋರಿಕೆಗೆ ಯಾವುದನ್ನು ಮಾಡದೆ ಮಾತಿನ ಮೇಲೆ ನಿಗಾ ಇಟ್ಟು ಇಷ್ಟು ಮಾತಿನ ಮೇಲೆ ನಿಗಾ ಇಟ್ಟು ಆಮೇಲೆ ಒಳಗೊಂದು ಹೊರಗೊಂದು ಮಾತಾಡಿ ಎಲ್ಲಕ್ಕಿಂತ ಆತ್ಮವಂಚನೆ ಮಾಡಿಕೊಳ್ಬಾರ್ದು. ಇದೆಲ್ಲ ಈ ಕೃತಿನಲ್ಲಿ ಇರುತ್ತೆ. ಇದು ಇಂತಹ ಸೂಕ್ಷ್ಮ ಎಚ್ಚರಿಕೆಗಳೆಲ್ಲ ಇರ್ತಕ್ಕಂಥದ್ದು ತಿಳಿಸಿ ರಾಮಚಿಂತನದ್ದು ತುಂಬ ಉದಾಹರಣೆ ಕೊಡ್ತಾರೆ ಅದರಲ್ಲಿ. ಅಲ್ಲಿ ಪಲಮೆಯ ಆರಂಭದಲ್ಲೇ ತಿಳಿಸಿ ಅಂತಾರೆ. ಅಂದರೆ ಯಾವುದನ್ನೇ ಆಗಲಿ ತಿಳಿಸಿ ಅಂದರೆ ತೆಲುಗಲ್ಲಿ ಚೆನ್ನಾಗಿ ತಿಳ್ಕೊಪ್ಪ, ಸುಮ್ಮನೆ ಆರ್ಡಿನರಿ ತಿಳ್ಕೊಳ್ಳೋದಲ್ಲ, ಚೆನ್ನಾಗಿ ತಿಳಿಸಿ. ಅದರಲ್ಲೂ ರಾಮನ ವಿಚಾರ ಆಗ್ತಾರೆ, ತಿಳಿಸಿ ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡು ನಾವು ಮೆಡಿಟೇಷನ್ನೇ ಆಗಲಿ ಯಾವುದೇ ಒಂದು ವಿಚಾರನ ಪೂರ್ಣವಾಗಿ ತಿಳ್ಕೊಳ್ಳದೆ ಅರ್ಧಂಬರ್ಧ. ಹಾಫ್ ನಾಲೆಡ್ಜ್ ಇಸ್ ಮೋರ್ ಡೇಂಜರಸ್ ದೆನ್ ಫಿಲ್ ಅಪ್ ದಿ ಬ್ಲ್ಯಾಂಕ್ಸ್. ಯಾಕೆಂದರೆ ನಿಜ ಕೆಲವು ಸಲ ಇಗ್ನೋರೆನ್ಸ್ ಈಸ್ ಆಲ್ವೇಸ್ ಬ್ಲಿಸ್. ನಾವು ಏನೇನೋ ತಪ್ಪು ತಿಳ್ಕೊಂಬಿಟ್ಟಿರ್ತೀವಿ. ಅದನ್ನು ಹೇಳೋಕ್ಕೋಸ್ಕರೇ ಪಲ್ಲವಿಯ ಆರಂಭದಲ್ಲಿ ಈ ಕೃತಿಯಲ್ಲಿ ಅದೆಲ್ಲ ಉದಾಹರಣೆ ಕೊಡ್ತಾರೆ. ಸೂಕ್ಷ್ಮ ವಿಚಾರಗಳು ತಿಳಿಸಿ ಅಂದರೆ ಯಾವುದನ್ನೇ ಆಗಲಿ ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಂಡು ಧ್ಯಾನಿಸು ಎಲೆ ಮನಸ್ಸೇ ಎಂದು ಆರಂಭಿಸಿರೋದು ಗಮನಾರ್ಹ. ಈ ರಾಗದ ಹೆಸರು ಕೂಡ ಪೂರ್ಣ ಚಂದ್ರಿಕೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ರಾ. ನಾನು ಎಲ್ಲದರೂ ಜಗನ್ಮೋಹಿನಿಗೆ ಹೇಳಿದೆ ಹೀಗೆ ಪ್ರತಿಯೊಂದಕ್ಕೂ ರಾಗದ ಹೆಸರು ಕೂಡ ಅವರು ಅದರ ಅದು ಅವರ ಆರಾಧ್ಯ ದೈವ ಯಾರು ಶ್ರೀರಾಮಚಂದ್ರ. ಅವನ ಹೆಸರನ್ನು ಕೂಡ ಪೂರ್ಣ ಚಂದ್ರಿಕೆ ನೋಡಿ ಅವನು ರಾಮ ಶ್ರೀರಾಮಚಂದ್ರ ಪೂರ್ಣ ಚಂದ್ರಿಕೆ. ಕೃತಿಯ ಪಲ್ಲವಿಯ ಭಾಗವನ್ನು ನಾನು ಅದರ ಮಾತ್ರ ಹೇಳ್ತೇನೆ. ಪೂರ್ಣಚಂದ್ರ ಶ್ರೀರಾಮನ ದಿವ್ಯ ದರ್ಶನ, ತ್ಯಾಗರಾಜರು ಕಂಡ ಶ್ರೀರಾಮನ ದಿವ್ಯ ದರ್ಶನ ಭಾಗ್ಯ ನಮ್ಮ ಮನಸ್ಸಿನ ಇಲ್ಲಿ ಬೇಕಾಗಿರೋದು ಮನಸ್ಸಿನ ಏಕಾಗ್ರತೆಯನ್ನು ಅಲ್ಲಿ ಹೇಳ್ತಾರೆ. ತಿಳಿಸಿ ರಾಮಚಿಂತನ ಅಂತ ರಾಮ ಅನ್ನೋದು ಬೇರೆ ಬೇರೆ ಅರ್ಥ ಬರುತ್ತೆ ಅದೆಲ್ಲ. ಅದು ಪೂರ್ತಿ ನಾನು ಕೃತಿ ಹೇಳೋಕೆ ಹೋದರೆ ಒಂದು ಗಂಟೆ ಆಗುತ್ತೆ. ಅದು ಅಷ್ಟು ಚೆನ್ನಾಗಿದೆ. ರಾಮಾಯಣಕ್ಕೆ ಚಪಲಾಕ್ಷರ ಪೇರು, ಅದೆಲ್ಲ ರಾಮಾಯಣಕ್ಕೂ ಬ್ರಹ್ಮಕ್ಕೂ ಪೇರು, ಹೀಗೆಲ್ಲ ಬರುತ್ತೆ. ರಾಮ ಅಂದರೆ ಅಜ, ಅಂದರೆ ಅಜ ಅಂದರೆ ಆಡು ಅಂತಲೂ ಆಗುತ್ತೆ. ಸರಿಯಾಗಿ ಅಂದರೆ ನೀನು ಯಾರನ್ನು ಉದ್ದೇಶಿಸಿ ಯಾರಿಗೋಸ್ಕರ ನೀನು ಪಾಯಿಂಟ್ ಔಟ್ ಮಾಡ್ತಿದ್ದೆ ಅದನ್ನು ಧ್ಯಾನಿಸು ಮನಸ್ಸೇ ಅಂತ. ಮನಸ್ಸಿಗೆ ಕೊಡೋ ಒಂದು ಏಕಾಗ್ರತೆ
ಈ ಕೃತಿಯಲ್ಲಿ ಪೂರ್ಣ ಚಂದ್ರಿಕೆಯ ಒಂದು ತುಣುಕನ್ನು ನಾನು తెలిసి రామ చింతనతో నామము తెలిసి ఆ తెలిసి అన్న పదనే బ్యూటిఫుల్ ఆగిరుతే నా పని మాడ్తిద్దా రామనామాన్ మాడగా తెలిసి మాడబారదు కెలవరు హాడు ఆగ కెలవరు విద్వాంసులు తెలిసి అంటారు రామనామ తెలుసోదల్ల తెలిసి ಎಷ್ಟು ಅಫರ್ಮೇಷನ್ ನಾನು ಹೇಳಿರೋದು ತ್ಯಾಗರಾಜರು ಆ ಕೃತಿಲಿ ತೆಲ್ಲಿಸಿ ತೇಲಿಸಿ ಅಂತ ಕೇಳಲು ಕೆಲವು ಕಡೆ ಇದು ಅದಕ್ಕೆ ಇದು ಅರ್ಥ ಮಾಡಿಕೊಂಡ್ರೆ ಕೃತಿ ತೆಲ್ಲಿಸಿ ರಾಮ ಅಲ್ಲಿ ತೆಲ್ಲಿಸಿ ರಾಮ ಚಿಂತನತೋ ಆ ಚಿಂತನತೋ ಅಲ್ಲಿ ಒಂದು ಪಾಸ್ ಕೊಡ್ತಾರೆ. ಚಿಂತನೆ ಮಾಡೋಕ್ಕೊಂದ್ರೆಲ್ಲ ಎವ್ರಿ ನಾವು ಅದಕ್ಕೆ ಹೇಳೋದು ನಾವು ಎಷ್ಟೋ ಜನ ನಾವು ನಿತ್ಯ ಜೀವನದಲ್ಲಿ ಏನು ಮಾಡ್ತೀವಿ ಮಾತಾಡ್ಬಿಟ್ಟು ಯೋಚಿಸ್ತೀವಿ ಆಮೇಲೆ ಸಾರಿ ಅಂತ ಕೇಳ್ತೀವಿ ಅದ್ರ ಬದಲು ಯೋಚಿಸಿ ಮಾತಾಡು ಅಂತ ಅಲ್ಲಿ ಇದೇ ರೀತಿ ಮೆಸೇಜ್ ಇದರಲ್ಲಿ ಇರೋದು ಯಾ ರಾಮನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯಾವ ರಾಮ ಶ್ರೀರಾಮ ಸುಮ್ಮನೆ ರಾಮ ಅನ್ನೋರು ಬೇಕಾದಷ್ಟು ಜನ ಹೆಸರಿಟ್ಕೊಂಡಿರೋರಲ್ಲ ಅವ್ರು ಶ್ರೀರಾಮ ಆಗೋಲ್ಲ. ನಾನು ತ್ಯಾಗರಾಜ ಹೇಳ್ತೀನಿ ನಾನು ತಿಳ್ಕೊಂಡು ಇರೋ ರಾಮ ಶ್ರೀರಾಮ ಏಳನೇ ಅವತಾರ ವಿಷ್ಣುವಿನ ಅವತಾರದ ರಾಮ ಅವನು ಸೀತಾರಾಮ ಜಾನಕಿ ರಾಮ ಜಯ ಜಯ ರಾಮ ಅಂತ ಅವರು ಸ್ಪೆಸಿಫಿಕ್ಕಾಗಿ ಹೇಳ್ಕೊಂಡು ಹೋಗ್ತಾರೆ ಅವರು ತ್ಯಾಗರಾಜ ರಾಮಾಯಣದಲ್ಲಿ ಅದು ಅವರು ಹೇಳೋದು ತೆಲ್ಲಿಸಿ ರಾಮ ಚಿಂತನತ್ತು ಇಂಡೈರೆಕ್ಟಾಗಿ ನಾವು ಏನೇ ವಿಚಾರ ಇನ್ನೊಬ್ಬರ ಬಗ್ಗೆ ಒಂದು ಸರಿಯಾದ ಯಾವುದೇ ಒಂದು ವ್ಯಕ್ತಿ ಒಂದು ವಸ್ತು ಒಂದು ವಿಷಯ ಇವುಗಳನ್ನು ಸರಿಯಾಗಿ ಅದನ್ನು ಫೋಕಸ್ ಮಾಡಿ ತಿಳ್ಕೊ ಪೂರ್ಣ ಚಂದ್ರಿಕೆ ಅಂದರೆ ಪೂರ್ಣ ಅಂದರೆ ಅದು ಒಂದು ಪೂರ್ಣಮಿ ಚಂದ್ರ ಇದ್ದ ಹಾಗೆ ಶ್ರೀರಾಮನ ಮುಖ ಅವನ ಮುಖಕಾರದಿಂದ ಪೂರ್ಣ ಚಂದ್ರ ಶ್ರೀರಾಮ ಪೂರ್ಣ ಅವತಾರ ಅದನ್ನ ಅವರಿಗೆ ತೆಲ್ಲಿಸಿ ರಾಮ ಚಿಂತನತೋ ನಾಮಮು ಆ ರಾಮನ ಹೆಸರು ಅವರಿಗೆ ಮೈಯೆಲ್ಲ ಅವನು ಕೂದಲು ರೋಮಾಂಚನ ಆಗ್ಬಿಡ್ತಾರೆ. ರಾಮ ಅನ್ನೋದೇ ನಿಜ ಅದು ಆ ರಾಮನಾಮನೇ ರಾಮನಾಮ ಸ್ಮರಣೆ ಅದು ತೆಲ್ಲಿಸಿ ತುಂಬ ಸಂತಿಗಳಿದೆ ತೆಲ್ಲಿಸಿ ರಾಮ ಚಿಂತನತೋ ನಾಮಮು ಸೇಯವೇ ಓ ಮನಸ ನೋಡಿ ಆ ಓ ಮನಸ ಅನ್ನೋದು ಏ ಜಸ್ಟ್ ಲಿಸನ್ ಯುವರ್ ಮೈಂಡ್ ಯಾವಾದರೂ ಏ ಮನಸ್ಸೇ ತುಂಬ ಕಾನ್ಸಂಟ್ರೇಟೆಡ್ ಕೇಳು ನಾನು ಯಾವ ರಾಮನ ಸ್ಮರಿಸ್ತಾ ಇದ್ದೀನಿ ಅಂತ ಹೇಳಿ ಕೆಲವು ಉದಾಹರಣೆಗಳನ್ನು ಕೊಟ್ಕೊಂಡಿರ್ತಾರೆ. ರಾಮಾಯಣಕ್ಕೆ ಚಬಲಾಕ್ಷರ ಪೇರು ಅದೆಲ್ಲ ಸರಿ ಪಮ ಗಮರಿ ಸರಮ್ಮ ಅಲ್ಲೆಲ್ಲ ಸಹಾಯ ಭಾಳ ಸಂಗತಿಗಳು ಬರುತ್ತೆ ತುಂಬ ಚೆನ್ನಾಗಿದೆ. ಬಟ್ ಇಷ್ಟು ತಿಳ್ಕೊಂಡಿರೋಣ ರಾಮ ಏ ತ್ಯಾಗರಾಜ ಈ ಒಂದು ಮನಸ್ಸು ತಿಳ್ಕೊಳ್ಳೋಕ್ಕೆ ನಿಮಗೆಲ್ಲ ಇದೆಲ್ಲ ನಾನು ಯಾಕೆ ಇಷ್ಟಿಷ್ಟು ಒಂದು ಸ್ಯಾಂಪಲ್ ಅಂತಾರಲ್ಲ ಸ್ಯಾಂಪಲ್ನ ಕೊಡೋದರಿಂದ ನಿಮಗೆ ಕೃತಿ ಸಿಗುತ್ತೆ. ನೀವು ಇದು ಗಾಯಕರು ಅಥವಾ ವಾದಕರಾಗಿದ್ದರೆ ಸಂಗೀತದಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಕೃತಿಗಳ ಈ ಅರ್ಥ ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಯಾಗರಾದರು ಮತ್ತು ಮನಸ್ಸು ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಹೊಸದಾಗಿ ನಾ ಮಾಡಿದ್ದರಿಂದ ನಿಮಗೂ ಅದು ವೇದ್ಯವಾಗಲಿ ಇದು ಸ್ವಲ್ಪ ಎಲ್ಲೂ ನಿಮ್ಗೆ ಗೂಗ್ಲಾಚಾರ್ಯ ಇದು ಕಳಿಸಿ ಈ ಸಿಗೋಲ್ಲ ಕೃತಿಗಳು ಸಿಗುತ್ತವೆ. ದೊಡ್ಡ ದೊಡ್ಡವರು ಸೊಗಸಾಗಿ ಹಾಡಿದ್ದಾರೆ ನಾನೇನು ಹಾಡೋದು ಅಥವಾ ನುಡಿಸೋರು ಹಾಡೋರು ಬೇಕಾದಷ್ಟು ಜನ ಇದ್ದಾರೆ. ಇದು ಒಂದು ಈ ರೀತಿ ಇದೆ ಇದ್ದಾರೆ ಒಂದು ಪರಿಮಳ ನಿಮಗೆ ಅದು ಆಮೇಲೆ ಹೂ ನಿಮ್ಮ ಈಗ ಅರ್ಧಮ್ಮನ ಮನೇಲಿ ಒಂದು ಹೂ ಬಿಟ್ಟಿದ್ದರೆ ಬರೀ ನೋಡ್ತಾರೆ ಏನು ಚೆನ್ನಾಗಿದೆ ಹೂವು ಇದ್ರದ್ದು ಒಂದು ಕಡ್ಡಿ ಕೊಡ್ತೀರಾ ನೀವು ಅಂತ ಕೇಳ್ತಾರೆ.
ನಿಜವಾಗಲು ರಾಮನಾಮದ ಕಡ್ಡಿ ಇಷ್ಟು ಚೆನ್ನಾಗಿದೆ. ಹಾಗೆ ನಾನು ಒಂಚೂರು ತೋರಿಸಿದ್ದೀನಿ, ದೊಡ್ಡದಾಗಿ ಮಾಡಿ ನಿಮ್ಮಲ್ಲಿ ತೋಟ ಇದೆ, ನಿಮ್ಮ ಮನಸ್ಸು ಅನ್ನೋ ತೋಟ, ಅಲ್ಲಿ ರಾಮನಾಮ ಒಂದು ಬೀಜ ಬಿತ್ತಿ ಬೇಕಾದಷ್ಟು ಈ ಥರದ್ದು ಕೃತಿಗಳನ್ನು ಹೇಳ್ಕೋಬೋದು. ಅದಕ್ಕೆ ಒಂದು ಇದೊಂದು ಉದಾಹರಣೆ ಅಷ್ಟೇ ಅಂತ ಹೇಳಿ ಆಮೇಲೆ ಮುಂದೆ ಹೋಗ್ತಾ ನನ್ನ ಮನಸ್ಸಿನ ಮೂಲಕ ನಾನು ಹೇಳ್ಕೊಳ್ತಾರೆ ಅಪರ್ಸ್ಪೇಷನ್ ಇದು ರೂಪಕದಿಂದ ಕಂಟಿನ್ಯೂ ಮಾಡಿದ್ದೀನಿ ನಾನು. ಏನಂತ ಹೇಳ್ಕೊಳ್ತಾರೆ ಅಂದರೆ, ನಾನು ರಾಮ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಬೇರೆ ಯಾರೂ ಅಲ್ಲ, ನನ್ನ ಆರಾಧ್ಯ ದೇವ ಸ್ವಯಂ ಶ್ರೀರಾಮನೇ ಹೊರತು ಇನ್ಯಾವ ರಾಮನೂ ಅಲ್ಲ ಅಂಥೇಳಿ ನನ್ನ ಮನಸ್ಸಿನ ಮೂಲಕ ನಾನು ಶ್ರೀರಾಮನನ್ನು ನಾನು ಚೆನ್ನಾಗಿ ಬಲ್ಲೆ. ಅಫರ್ಮೇಷನ್, ಐ ನೋ ವೆರಿ ವೆಲ್ ದಿಸ್. ಏಕೆಂದರೆ ನಾನು ಪೂರ್ವಾಪರ ಎಲ್ಲ ಯೋಚನೆ ಮಾಡಿದ್ದೀನಿ. ಅವನು ಪೂರ್ವಂ ರಾಮಕ್ವತ್ ಅದೆಲ್ಲ ಪೂರ್ವಂ ರಾಮ ತಪೋಫಲಂ ಅಂತ ಹೇಳಿಬಿಟ್ಟು ಶುರುವಾಗುತ್ತೆ, ಗಾಯತ್ರಿ ರಾಮಾಯಣ ಗೊತ್ತು ಅವ್ರಿಗೆ. ಸೊ ಅದರಿಂದ ನನ್ನ ಮನಸ್ಸಿನ ಮೂಲಕ ಶ್ರೀರಾಮನನ್ನು ಚೆನ್ನಾಗಿ ನಾನು ಬಲ್ಲೆ ಎಂದು ಹೇಳ್ಕೊಂಡಿದ್ದಾರೆ ತ್ಯಾಗರಾಜ ಅವ್ರಿಗೆ. ಅದರಲ್ಲಿ ಜಂಬ ನನಗೆ ರಾಮ ಗೊತ್ತು ಅನ್ನೋದು ರಿಯಲಿ ಅಷ್ಟೇ. ಅವ್ರಿಗೆ ನನಗೆ ಸಂಗೀತ ಗೊತ್ತು, ಸಾಹಿತ್ಯ ಗೊತ್ತು, ಕೃತಿ ಮಾಡಿಬಿಟ್ಟಿದ್ದೀನಿ, ನನಗೆ ಅದು ಬಂತು. ನೋ, ನನಗೆ ಗೊತ್ತಿರೋದು ಒಂದೇ ಒಂದು ಏಕೈಕ ಅಂದರೆ ಐ ನೋ ವೆರಿ ವೆಲ್ ರಾಮ. ದಟ್ ಈಸ್ ದಿ ಅವರ ಒಂದು ಗ್ರೇಟೆಸ್ಟ್ ಕ್ವಾಲಿಫಿಕೇಷನ್ ಅಂತ ಹೇಳ್ತಾ ಇನ್ನೂ ಮುಂದುವರೆದು ನಾನು ಶ್ರೀರಾಮನ ಕರುಣಾಂತರಂಗವನ್ನು ಬಲ್ಲೆ. ನೋಡಿ, ಅದು ಬಹಳ, ರಾಮ ಇಸ್ ಎ ಪರ್ಸಾನಿಫಿಕೇಶನ್ ಆಫ್ ಎಂಪತಿ. ಅದರಿಂದಲೇ ಅವನು ಸೀತಾಪತಿ ಆಗಿದ್ದಾನೆ. ಎಂಪತಿ ಇದ್ದಿದ್ದರಿಂದ ಅವನಿಗೆ ಶ್ರೀರಾಮನ ಕರುಣ ಅಂತರಂಗವನ್ನು ನಾವು ಬಲ್ಲೆ. ತ್ಯಾಗರಾಜರು ಎಷ್ಟು ಅಂದರೆ ರಾಮನ ಎಷ್ಟು ಚೆನ್ನಾಗಿ ಅವರು ಆಳವಾಗಿ ಅಧ್ಯಯನ ಮಾಡಿಕೊಂಡು ತಮ್ಮ ಅಂತರಂಗದಲ್ಲಿ ಅವನು ಹುದುಗಿಸಿಟ್ಕೊಂಡಿದ್ದಾರೆ ಅಂತ ಹೇಳಿದ ನಾನು ಶ್ರೀರಾಮನ ಕರುಣ ಅಂತರಂಗವನ್ನು ಬಲ್ಲೆ ಅಂತ ಹೆಮ್ಮೆಯಿಂದ ಹೇಳ್ಕೋತಾರೆ. ಹೇಳ್ಕೊಂಡು ಆಮೇಲೆ ಒಂದು ಅಂತರಂಗದ ಗುಟ್ಟನ್ನು ಬಹಿರಂಗಪಡಿಸ್ತಾರೆ ಎಲ್ರಿಗೂ ಭಕ್ತರುಗಳಿಗೆ, ತಾವೇ ಇಟ್ಕೊಳ್ಳಲ್ಲ. ತ್ಯಾಗರಾಜರ ಸ್ವಭಾವ ಏನು ಅಂದರೆ ಹಾಗೆ ಹೇಳಿದರೆ ರಾಮ ಆನಂದನ ಹಂಚಿ ಅಂತ. ಅದರಿಂದ ರಾಮಾನಂದ ಅವರು ಪಡೆದಿರುವಂಥ ರಾಮನಿಂದ ಪಡೆದಂಥ ಆನಂದವನ್ನು ತಾವು ಅನುಭವಿಸಿ ಇನ್ನಷ್ಟು ಜನಕ್ಕೆ ಹಂಚುತ್ತಾರೆ. ಅದು ಹೇಗೆ ಹಂಚುತ್ತೆ, ಅಂತರಂಗದ ಗುಟ್ಟನ್ನೇ ಅವರು ಬಹಿರಂಗಪಡಿಸ್ತಾರೆ. ಅದು ಯಾರಿಗೆ ಸಾಧ್ಯ, ತ್ಯಾಗರಾಜರಂಥ ಮಹಾನುಭಾವರಿಗೆ ಮಾತ್ರ ಅದನ್ನು ಬಹಿರಂಗಪಡಿಸೋಕೆ. ಅದಕ್ಕೆ ಅಲ್ಲಿ ಹೇಳ್ತಾರೆ ಅವರು ಒಂದು ಕೃತಿ, ನಳಿನಿಕಾಂತಿ ಅಂತ ಒಂದು ರಾಗ. ಅಲ್ಲೂ ಅಷ್ಟೇ, ನಳಿನ ನಳಿನ ಅಂದರೆ ತಾವರೆ, ನಳಿನ ಕಾಂತಿ ತಾವರೆ ಮುಖದಂಥ ಶ್ರೀರಾಮ ಅಂತ ರಾಗದ ಹೆಸರು ಕೂಡ. ಕೆಲವೆಲ್ಲ ನನಗೀಗ ನಿಜವಾಗಿ ಹೇಳಬೇಕು ಅಂದರೆ ಇಲ್ಲೆಲ್ಲೂ ಬರೆದಿಲ್ಲ ಅದನ್ನೆಲ್ಲ. ಈ ಆಕೃತಿನ ಹೇಳ್ತಾ ಇದ್ದರೆ ಇದು 30 ವರ್ಷದ ಹಿಂದೆ ಮಾಡಿದ್ದು, ಈಗ ನೋಡಿದ ನಳಿನ ಕಾಂತಿ ಕಮಲದ ಕಾಂತಿ ಇದೆ ನೋಡಿ. ಓ, ಯಾಕೆ ತಾವರೆ ಬರೋದೇನೆ ನೀರಿನಿಂದ, ಅದು ಕೆಸರಿನಿಂದ ಮೇಲೆ ಬಂದಾಗ ಸೂರ್ಯನ ಮುಖ ಅರಳುತ್ತದು, ಆವಾಗ ಸೂರ್ಯ ಅಂದರೆ ಶ್ರೀರಾಮ ಅಂತಲೇ ಅರ್ಥ. ಇದು ಇದನ್ನೆಲ್ಲ ಗಪ್ ನಳಿನ ಕಾಂತಿ, ಆ ಒಂದು ರೀತಿ ಆ ಎಲೆಗಳ ಮೇಲೆ ನೋಡಿ ಸೃಷ್ಟಿಯ ನಿಯಮ ಏನು ಸೊಗಸಾಗಿ, ಯಾಕೆ ಅದಕ್ಕೆ ಇರುವೆ ಮುತ್ಕೊಳ್ಳುತ್ತೆ, ಅದು ಎಲ್ಲಿದ್ದರೂ ಎಷ್ಟಿರು ನಾವು ಯಾಕೆ ಮುಗಿದ ಮೇಲೆ ನಾವೇನು ಮಾಡ್ತೀವಿ, ಇಲ್ಲೆಲ್ಲ ಇರುವೆಗಳು ಬಂದುಬಿಡುತ್ತೆ. ಪಾಪ ಅದರಲ್ಲಿರೋ ಆ ಮಧುರತೆ, ಅದರ ಸುಮಧುರತೆ, ಅದರ ಒಂದು ಆಘ್ರಾಣಿಸುವಿಕೆ ಇರುವಂಥದ್ದು, ಇದೆಲ್ಲ ಸೃಷ್ಟಿಯನೇ ಒಂದು ವಿಶೇಷತೆ ಇವು. ಅದರಿಂದ ಅದನ್ನು ಅವರು ಹೇಳ್ತಾ ಅದನ್ನೇ ಅವರು ಅಂತರಂಗದ ಗುಟ್ಟನ್ನು ನಳಿನಿಕಾಂತಿ ರಾಗದ ಮನವ್ಯಾಲ ಕಿಂಚಿರ ದಟೆ ಕೃತಿಯಲ್ಲಿ, ಅದರಲ್ಲಿ ಭಗವಂತ ಶ್ರೀರಾಮ ಮಾನವನಾಗಿ ಅವತಾರವೆತ್ತಿ ಈ ನಮ್ಮ ಲೋಕದ ಜೀವಿಗಳನ್ನೆಲ್ಲ ಅನುಗ್ರಹ. ರಾಮನ ಅವತಾರ ಆಗದೆ ಹೋಗಿದ್ದು ಕೃಷ್ಣ ಅವತಾರ ಆಗ್ತದೆ, ಯಾಕಂದರೆ ಆರ್ಡರಲ್ಲೇ ಬರಬೇಕು ಅದು. ಕೃಷ್ಣನದು 8ನೇ ಅವತಾರ, ಅದಾದಮೇಲೆ 7 ಅಲ್ಲಿ ಆ 7 ನಂದು 7 ಲೋಕ, 7 ಭೋರ್ಲೋಕ ಭೋರ್ಲೋಕ ಆಮೇಲೆ ಎಲ್ಲ 3 ಲೋಕಕ್ಕೂ ಶ್ರೀರಾಮ ಎಷ್ಟು ಅವರು ಅದು ಅದನ್ನು ಹೇಳ್ತಾ ಹೋದರೆ ಅದೇ ಒಂದು 2-3 ಕೃತಿಗಳ ಜ್ಞಾಪಕ ಬಂದುಬಿಡುತ್ತೆ. ನಾನು ಮನೆಯಲ್ಲ ಕೆಂಜಾರ ದಾಟೆ ಕಾನ್ಸಂಟ್ರೇಟ್ ಮಾಡ್ತೀನಿ, ಯಾಕೆಂದರೆ ತ್ಯಾಗರಾಜರು ಹೇಳಿದರೆ ತೆಲಿಸಿ ರಾಮಚಿಂತನದ್ದು ಅಂತ. ಅದರಿಂದ ಆ ರಾಮನೇ ನಾನು ಲೋಕ ಅವನು ಭಗವಂತ ಶ್ರೀರಾಮ ಮಾನವನಾಗಿ ಅವತಾರವೆತ್ತಿ ನಮ್ಮ ಲೋಕದ ಜೀವಿಗಳನ್ನೆಲ್ಲ ಅನುಗ್ರಹಿಸಿದ್ದಾನೆ. ಸಂಸಾರವೆಂಬ ಅರಣ್ಯದಲ್ಲಿ ಬಳಲುತ್ತಿರುವ ಮಾನವ ಜೀವಿಗಳು ಕಷ್ಟಗಳು ಈ ರಾಮ ಎಂಬ 2 ಅಕ್ಷರ ಅದರ ಜಪದಿಂದಲೇ ಪರಿಹಾರವಾಗುವುದು. ರಾಮನಾಮದ ನೋಡಿ ಅದರ ಔನ್ನತ್ಯ, ರಾಮನಾಮದ ಒಂದು ಸವಿ. ಸುಮ್ಮನೆ ರಾಮ ಅಂತ ಹಿಂದಿನ ಕಾಲದಲ್ಲೆಲ್ಲ ಎಷ್ಟೋ ಜನ ರಾಮ ಇದನ್ನು ಮಾಡೋರು, ಹಿಂದೆಲ್ಲ ರಾಮನಾಮ ಜಪ ಮಾಡೋದಲ್ಲದೇ ರಾಮ ಶ್ರೀರಾಮ ರಾಮ ರಾಮ ಅಂತ ಕೂತ್ಕೊಂಡು ಬರೆಯೋರು ಹಿರಿಯರೆಲ್ಲ ಕೂತ್ಕೊಂಡು. ಅದು ಬರೆದು 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 ಎಷ್ಟೋ ಕೋಟಿ 13 ಕೋಟಿ ಅಂತೆಲ್ಲ ಆಗುತ್ತೆ, 13 ಕೋಟಿ ರಾಮನಾಮ ಅಂತ. ಹಿಂದೆಲ್ಲ ಅದೆಲ್ಲ ಒಂದು ರಾಮನಾಮದ ಒಂದು ಬರೀ ಬರ್ಕೊಂಡು ಹೋಗೋದು. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಎಷ್ಟೋ ಏರಿಸಿ ಅದಕ್ಕೆ ಪೂಜೆ ಮಾಡೋರು. ಈಗ ತಾನೇ ನಾವು ಕಳೆದ ತಿಂಗಳು ನಾವು ಆಗಸ್ಟಲ್ಲಿ ನಮ್ಮ ಅಯೋಧ್ಯೆಯಲ್ಲಿ ರಾಮನ ಈಗ ಆಗ್ತಾಯಿದೆ,
ನೋಡಿ ಎಂತಹ ಸಂದರ್ಭ ಇದು. ಆ ದೃಷ್ಟಿಯಿಂದ ಕೂಡ ರಾಮಾಂಬ ಎರಡು ಅಕ್ಷರಗಳ ಜಪದಿಂದಲೇ ಎಲ್ಲ ನಮ್ಮ ಮಾನವನ ಜೀವನದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ದೃಢವಾದ ನಂಬಿಕೆ. ಹಾಫ್ ಹಾರ್ಟೆಡ್ ಅಲ್ಲ. ದಿ ಅಪೀಲ್, ನಮ್ಮ ತ್ಯಾಗರಾಜರ ಅಪೀಲ್ ಹೇಗಿದೆ ಅಂದರೆ ಹೋಲ್ ಹಾರ್ಟೆಡ್ ಆ್ಯಂಡ್ ಆನಂದದಿಂದ. ಅಂತಹ ರಾಮ ಅವತಾರ ಸರಿಯಾದ ದಾರಿ ತೋರಿಸಲು ಎತ್ತಿರುವ ಒಂದು ಪೂರ್ಣ ಅವತಾರ. ಅದಕ್ಕೆ ಒಂದು ಪೂರ್ಣ ಚಂದ್ರಿಕೆ ಎಂದು ತಮ್ಮ ಸ್ವಂತ ಅನುಭವ ಆನಂದವನ್ನು ಒಂದು ಕೃತಿಯ ಮೂಲಕನೇ ಅವರು ಸಾರಿದ್ದಾರೆ. ತ್ಯಾಗರಾಜರು ತಮ್ಮ 8ನೇ ವಯಸ್ಸಿನಿಂದ ದಿನಕ್ಕೆ 125,000 ದಿನಕ್ಕೆ 21 ವರ್ಷಗಳಲ್ಲಿ 96 ಕೋಟಿ ರಾಮನಾಮ ಜಪ ಮಾಡಿ ಏಕಾಗ್ರತೆಯಿಂದ ಶ್ರೀರಾಮನ ಸ್ವರೂಪವನ್ನು ತಮ್ಮ ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಅವನ ಕರುಣಾಂತರಂಗವನ್ನು ಬಲ್ಲವರಾಗಿದ್ದರು. ಅಂತಹ ಕಷ್ಟವಾದಂಥ ಮಹತ್ ಸಾಧನೆ ಮತ್ತು ಮನೋದಾರ್ಢ್ಯತೆಯನ್ನು ಹೊಂದಿದ್ದವರು ನಮ್ಮ ನಾದನಾನಂದ ಸ್ವಾಮಿ ತ್ಯಾಗರಾಜರು. ನಾದಾತ್ಮಕ ಉಪಾಸನೆಯಿಂದ ಆ ರಾಮರಹಸ್ಯ ಮರ್ಮವನ್ನು ಮರ್ಮಮೆಲ್ಲದಲ್ಪದೇನೆ ಅನ್ನೋ ಒಂದು ಸಾಹಿತ್ಯ ಅಲ್ಲಿ ನಳಿನಿಕಾಂತಿ ಕೃತಿ ರಾಗದಲ್ಲಿ ಬರುತ್ತೆ ಮೂಲಕ ಇದನ್ನು ಅದನ್ನು ನೆನೆಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನೋಡಬೇಕು. ಎಲ್ಲ ನಿಮಗೆ ಎಲ್ಲ ಹಳ್ಳಿಗಳಲ್ಲೂ ಇದು ರಾಮ ಮಂದಿರ ಇರ್ತಿತ್ತು. ಆಗ ರಾಮನ ನವಮಿ ಸಂದರ್ಭದಲ್ಲಿ ರಾಮರಸಾಯನ ಅಂತ ಮಾಡೋರು. ಅದು ನೀವು ಜ್ಞಾಪಿಸ್ಕೊಂಡ್ರೆ ನಾವೆಲ್ಲ ಈಗ ರಾಮರಸಾಯನವನ್ನು ತಿಂದಂಥ ಒಂದು ದಿವ್ಯ ಅನುಭೂತಿ ಇತ್ತೀವಿ. ದಿವ್ಯಾನುಭೂತಿ ಆಗೋದು ಕೆಲವು ಪ್ರಸಾದಗಳನ್ನು ಸ್ವೀಕರಿಸಿದಾಗ. ಆ ದಿವ್ಯಾನುಭೂತಿ ಈ ಮನವ್ಯಾಲ ಕಿಂಚರದಟೆ ಇವರು ಉಪಯೋಗಿಸಿರ್ತಕ್ಕಂಥ ನಳಿನಿಕಾಂತರಾಗದ ಒಂದು ಸ್ವಲ್ಪ ಪಲ್ಲವಿ ಭಾಗವನ್ನು ನಾನು ಒಂಚೂರು ನಿಮಗೆ ದಳಕ್ ತೋರಿಸ್ಬಿಟ್ಟು ಈ ಸಂಚಿಕೆಗೆ ಮುಕ್ತಾಯ ಮಾಡಿ ಇನ್ನೂ ಒಂದು ಸಂಚಿಕೆ ಮಾಡೋದಿದೆ. ಅದರಿಂದ ನಾನು ಇದು ಯಾಕೆ ಅಂದರೆ ರಾಮನ ಅವತಾರ 7ನೇ ಅವತಾರ ಈ ಪಾರ್ಟ್ 7 ಆಗಿದೆ. ಅದಕ್ಕೆ ಮುಂದೆ ಕೃಷ್ಣಾವತಾರದಕ್ಕೋಸ್ಕರ ಇನ್ನೊಂದು ಮಾಡಿಬಿಟ್ಟು 8ವರ್ಷಕ್ಕೆ ನನ್ನ ಮಗಳು ದಂಟು ಅಂತ ಹೇಳೋದು ಹಾಗೆ ಬಲ್ತಿದೆ ಅಂತ. ರಾಮ ಮುಂದಿನ ಅವತಾರಕ್ಕೆ ಹೋಗ್ತಾನೆ. ಅದನ್ನು ಕೃಷ್ಣನೂ ರಾಮ ಕೃಷ್ಣ ಎಲ್ಲರೂ ಒಂದೇನೆ. ಅವರಿಗೆ ಕೃಷ್ಣನ ಮೇಲೂ ಬೇಕಾದಷ್ಟು ಕೃತಿ ಮಾಡಿದ್ದಾರೆ ಅವರು. ರಾಮ ಆರಾಧ್ಯ ದೈವ ಆದರೂ ಕೂಡ ಅವ್ರಿಗೆ ಗೊತ್ತು. ಹಾಗಾಗಿ ಈ ಪಲ್ವಿ ಅಷ್ಟು. ಯಾಕಂದರೆ ಮನಸ್ಸಿಗೆ ಅವರು ಹೇಗೆ ಮಾನವ್ಯ ಅಲ್ಲೂ ಆಮೇಲೆ ಮನಸ್ಸ ಅನ್ನೋದು ನಿಲ್ಲಿಸ್ತಾರೆ. ಅದು ಆ ಒಂದು ಕೃತಿ ಹೇಗೆ ಹೊರಹೊಮ್ಮುತ್ತೆ. ಕವಿಯ ತ್ಯಾಗರಾಜರು ಮಹಾಕವಿ. ಕೃತಿಯ ಒಂದು ಚಮತ್ಕಾರವಾಗಿರ್ತಕ್ಕಂಥದ್ದು ಅದನ್ನು ಮಾನವ್ಯ ಲಕ್ಕಿಂಚರ ದಡೇ ಮರ್ಮಿಲ್ಲದೆ ಪೇದೇನೆ ಮನಸ ಆತ್. ರಾಮನ ಅಂತರಂಗನ ನಾನು ತಿಳ್ಕೊಂಬಿಟ್ಟಿದ್ದೀನಿ. ಏನು ಖುಷಿ ಅವ್ರಿಗೆ ನೋಡಿ ಆ ಮರ್ಮ. ಎಷ್ಟೋ ಜನ ನಿತ್ಯ ಜೀವನದಲ್ಲಿ ನನಗೆಲ್ಲ ಅವರ ಒಳಗುಟ್ಟು ಏನು ಅನ್ನೋದು ಚೆನ್ನಾಗಿ ಗೊತ್ತು. ಆ ದೃಷ್ಟಿಯಿಂದ ಆ ಗುಟ್ಟನ್ನು ನಾನು ರಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ನಾವೇ ತಿಳ್ಕೊಳ್ಳೋಣ. ಯಾಕಂದರೆ ನಮ್ಮ ನಮ್ಮ ಭಕ್ತಿಯಿಂದ ರಾಮನಾಮ ಮಹಿಮೆ ತ್ಯಾಗರಾದರು ನಮಗೊಂದು ಹಿಂಟ್ ಕೊಟ್ಟಿದ್ದಾರೆ. ಆ ಈ ಸಂಚಿಕೆಗೆ ನಾನು ಯಾಕಂದರೆ ನಳಿನಿಕಾಂತಿ ಆ ಮನವ್ಯಾಲ ಕಿಂಚರಾದಟೆ ಮರ್ಮ ಮೆಲ್ಲ ದೆಲ್ಪೇದನೆ ಮನಸ. ಎಲ್ಲರೂ ನೀವು ಯೋಚನೆ ಮಾಡ್ತಾಯಿರಿ, ನಾನು ಯೋಚನೆ ಮಾಡ್ತಾಯಿರ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಈ ಒಂದು ತ್ಯಾಗರಾದರು ಮತ್ತು ಮನಸ್ಸು ಎಂಬ ಸಂಚಿಕೆ ಆ ಮುಂದಿನ ಸಂಚಿಕೆಗೆ ಮಾತಾಯಿ ಆಜ್ಞೆ ಮಾಡಿದ್ದಾಳೆ.
ಈ ಒಂದು ಸಂಚಿಕೆಗೆ. ಯಾಕೆಂದರೆ ಇದನ್ನ ಬಗ್ಗೆ ಮಂಗಳ ಅನ್ನೋದಿಲ್ವೇ ಇಲ್ಲ ತ್ಯಾಗರ ಯಾವುದೇ ಕೃತಿ ತೊಗೊಂಡ್ರೆ, ಆದರೆ ಎಲ್ಲದಕ್ಕೂ ಒಂದೆಲ್ಲೋ ಒಂದು ಕಡೆ ಒಂದು ಕಾಂಪ್ಲಿಮೆಂಟ್ರಿ ಕ್ಲೋಸ್ ಕೊಡಬೇಕಲ್ಲ. ಹಾಗಾಗಿ ಮುಂದಿನ ಸಂಚಿಕೆ ಕಾಯ್ತಾ ಇರಿ. ನಮಸ್ಕಾರ.